ರಸ್ತೆ ಮೇಲೆ ಚಹಾ ಮಾಡಿ ಪ್ರತಿಭಟನೆ ಮಾಡಿದ ಮಹಿಷವಾಡಗಿ ಗ್ರಾಮಸ್ಥರು. ಅಥಣಿ ಗ್ರಾಮಕ್ಕೆ ಅವಶ್ಯವಾಗಿ ಬೇಕಾಗಿದ್ದ ರಸ್ತೆ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲ. ರಸ್ತೆ ನಿರ್ಮಾಣಕ್ಕಾಗಿ ಶಾಸಕರು ಎರಡೂ ಸಲ ಕಾಮಗಾರಿ ಪೂಜೆ ಮಾಡಿದ್ರು, ನಿರ್ಮಾಣವಾಗಿಲ್ಲ. ಶೀಘ್ರ ರಸ್ತೆ ನಿರ್ಮಿಸಿ ಎಂದು ಮಹಿಷವಾಡಗಿ ಗ್ರಾಮಸ್ಥರು ರಸ್ತೆ ಮೇಲೆ ಚಹಾ ಮಾಡಿ ಕುಡಿದು ಆಕ್ರೋಶ ಹೊರಹಾಕಿದ್ರು. ಅಥಣಿ ತಾಲೂಕಿನ ಮಹಿಷವಾಡಗಿ ಗ್ರಾಮದಲ್ಲಿ ಮಹಿಷವಾಡಗಿಯಿಂದ 0 ಪಾಯಿಂಟ್ ಹಾಗೂ ಮಹಿಷವಾಡಗಿಯಿಂದ ಸವದಿ ಗ್ರಾಮದವರೆಗೆ ಸುಮಾರು 5 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕಾಗಿ ಮಹಿಷವಾಡಗಿ ಗ್ರಾಮಸ್ಥರು ಹದಗೆಟ್ಟ ರಸ್ತೆ ಮೇಲೆ ಚಹಾ ಮಾಡಿ ಎಲ್ಲರಿಗೂ ಹಂಚಿ ಹದಗೆಟ್ಟ ಶಾಸಕರು ಕುಲಗೆಟ್ಟ ಸರ್ಕಾರ ಎಂದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮಸ್ಥರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಅವರು 20 ವರ್ಷಗಳಿಂದ ಈ ಗ್ರಾಮಕ್ಕೆ ರಸ್ತೆ ನಿರ್ಮಾಣವಾಗಿಲ್ಲ ಎಂದ್ರೆ ಶಾಸಕರು ಏನ್ ಮಾಡ್ತಿದ್ದಾರೆ, ಇದು ಅವರಿಗೆ ನಾಚಿಕೆ ಆಗುವುದಿಲ್ವೇ? ಶಾಸಕರಾಗಿ ಆಯ್ಕೆಯಾದ ನಂತರ ಕುಮಟಳ್ಳಿ ಅವರು ಈ ಗ್ರಾಮಕ್ಕೆ ಒಂದೇ ಬಾರಿ ಆಗಮಿಸಿದ್ದು ದುರದೃಷ್ಟಕರ. ಶಾಸಕರೇ ಅಷ್ಟು ಕೋಟಿ ಇಷ್ಟು ಕೋಟಿ ಅಂದ ತಂದೆ ಎಂದು ಹೇಳುವುದನ್ನು ಬಿಟ್ಟು ರಸ್ತೆ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದ್ರು. ಆನಂತರ ಗ್ರಾಮಸ್ಥರಾದ ಅಶೋಕ್ ಮುಗ್ಗನ್ನವರ ಅವರು ಮಾತನಾಡಿ, ಪ್ರವಾಹ ಬಂದಾಗ ಗ್ರಾಮದಿಂದ ಹೊರಹೋಗಲು ತೀರಾ ಅತ್ಯವಶ್ಯಕವಾದ ರಸ್ತೆ ನಿರ್ಮಾಣ ಆಗದೇ ಇರುವುದರಿಂದ ಎಲ್ಲ ರೈತರಿಗೆ ಸಮಸ್ಯೆ ಆಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗಜಾನನ ಮಂಗಸೂರಿ ಕಾಂಗ್ರೆಸ್ ಮುಖಂಡ ಅಥಣಿ ಅಶೋಕ್ ಮುಗ್ಗನ್ನವರ ಗ್ರಾಮಸ್ಥರು ಮಹಿಷವಾಡಗಿ. ವರದಿ ಕಲ್ಲಪ್ಪ, ಕನ್ನಡ, ಅಥಣಿ, ಕಾಗವಾಡ. ಮಹಿಷವಾಡಿಗೆ ಗ್ರಾಮಸ್ಥರು ಕಳೆದ 20 ವರ್ಷಗಳಿಂದ ಇಲ್ಲಿ ರಸ್ತೆಗಳಾಗಿಲ್ಲ ಅಂತ ಅನ್ನೋ ಕಾರಣಕ್ಕೆ ರಸ್ತೆ ಮೇಲೆ ಒಂದು ಅಡುಗೆ ಮಾಡುವುದ್ರ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಗೆ ನಾವು ಬೆಂಬಲ ಕೊಡೋದಕ್ಕೋಸ್ಕರ ಕಾಂಗ್ರೆಸ್ ಮುಖಂಡರೆಲ್ಲರೂ ನಾವು ಇಲ್ಲಿ ಬಂದಿದ್ದೇವೆ. ಯಾಕೆ ಈ ಪರಿಸ್ಥಿತಿ ಬಂತು ಅಂತಂದರೆ, ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆಯಿತು. 75 ವರ್ಷ ಆದರೂ ಒಂದೊಂದು ಹಳ್ಳಿಗೆ 20 ವರ್ಷಗಳಿಂದ ರಸ್ತೆ ಆಗೋದಿಲ್ಲ ಅಂತಂದರೆ ನಾವು ನಾಚಿಕೆ ಪಡಬೇಕಾಗ್ತದೆ. ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ. ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಅವರು ಉಪಚುನಾವಣೆ ಆದಮೇಲೆ ಕಳೆದ 3 ವರ್ಷಗಳಲ್ಲಿ ಬಂದಿದ್ದು ಒಂದೇ ಬಾರಿ, ಅದು ಅವರ ಮಗನ ಮದುವೆ ಆಮಂತ್ರಣ ಕೊಡೋದಕ್ಕೆ. ಇದನ್ನು ಬಿಟ್ಟರೆ ಒಂದು ಸಾರಿಯೂ ಸಹಿತ ಮಹಿಷವಾಡಗಿ ಗ್ರಾಮಕ್ಕೆ ಆಗಮಿಸಿಲ್ಲ, ಇಲ್ಲಿಯ ಜನರು ಕೂಗಿ ಕೇಳಿಲ್ಲ. ಅದಕ್ಕಾಗಿ ಶಾಸಕರು ಇಲ್ಲಿ ಬಂದಿಲ್ಲ, ಶಾಸಕರು ಕಡೆ ದನಿ ಹೋಗಲಿ ಅಂತ ರಸ್ತೆ ಮೇಲೆ ಇವತ್ತು ಅಡುಗೆ ಮಾಡುವುದ್ರ ಮೂಲಕ ಇವತ್ತು ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಯಾಕಂದರೆ ಇದು ಮಹಿಷವಾಡಗಿಯಿಂದ 0 ಪಾಯಿಂಟ್ವರೆಗೆ ಇರತಕ್ಕಂಥ 5 ಕಿಲೋಮೀಟ್ರ್ ರಸ್ತೆ, ಮಹಿಷವಾಡಗಿಯಿಂದ ಸೌದಿವರೆಗೆ ಇರ್ತಕ್ಕಂಥ 4 ಕಿಲೋಮೀಟ್ರ್ ರಸ್ತೆ 20 ವರ್ಷದಿಂದ ಆಗಿಲ್ಲ. ಪದೇ ಪದೇ ಇವರು ಅಥಣಿಗೆ ಹೋಗಿ ಶಾಸಕರಿಗೆ ಭೇಟಿಯಾಗಿ ಇದಾಗಬೇಕು ಅಂತ ಅಂಗಲಾಚಿ ಬೇಡಿದರೂ ಸಹಿತ ಅವರು ಈ ಕಡೆ ನೋಡ್ತಾ ಇಲ್ಲ. ಅವರಿಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಅನುದಾನ ತಂದೆ, ರಸ್ತೆಗೆ 1,000 ಕೋಟಿ ತಂದೆ ಅಂತ ಹೇಳುವಂಥ ಶಾಸಕರು ಈ ಗ್ರಾಮ ಮರ್ತರೆ ಯಾಕೆ ಅಂತ. 0 ಪಾಯಿಂಟ್ ರಸ್ತೆಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ನಮ್ಮ ಊರ ರೈತರು ಎಲ್ಲರೂ ಹಮ್ಮಿಕೊಂಡಿದ್ದೆವು. ಯಾಕಂದರೆ ಅನೇಕ ವರ್ಷದಿಂದ ಇದಕ್ಕೆ ಮನವಿ ಮಾಡಿದ್ದೆವು ಮಾನ್ಯ ಜನಪ್ರತಿನಿಧಿಗಳಿಗೆ, ನಮ್ದು ಇದನ್ನ ನಾವು 0 ಪಾಯಿಂಟ್ ರಸ್ತೆ ಮಾಡಿಕೊಡ್ರಿ ಅಂತೇಳಿ. ಯಾಕಂದರೆ ಇದನ್ನು ಪ್ರತಿ ವರ್ಷ ಮಹಾಪೂರ್ ಬಂದಾಗ ನಾವು ಯಾತ್ರೆ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಇದು ಒಂದೇ ರಸ್ತೆ ನಮ್ದು ಇರೋದು. ಅದರಿಂದ ನಾವು ಅನೇಕ ಬಾರಿ ಮಾಡಿಕೊಟ್ರು, ಅವ್ರು ಮಾಡಲಿಲ್ಲ. ಮತ್ತು ನಮ್ದು ರೈತರ ಮೂಲ ಒಂದು ಬೆಳೆ ಕಬ್ಬು ಬಗ್ಗೆ ನಮ್ಮ ದುಡಿಯುವಂಥ ಜನರು ಇದೇ ರಸ್ತೆನ ಅವಲಂಬನೆ ಮಾಡ್ಯಾರ. ಆದ್ದರಿಂದ ಯಾರೂ ಇಲ್ಲಿವರೆಗೆ ಬಂದಿಲ್ಲ. ಆದ್ದರಿಂದ ನಾವು ರೋಚಿಗೆದ್ದು ನಮ್ಮಂಥ ರೈತರು ಎಲ್ಲರೂ ಕೂಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿ